ಹಸಿವು ಮುಕ್ತ ಕರ್ನಾಟಕ ಮಾಡುತ್ತೆ. ಬಿಜೆಪಿ ಸಾಮಾನ್ಯವಾಗಿ ದುಡ್ಡಿರೋರ್ಗ ಅನುಕೂಲ ಆಯ್ತಾ ಇತ್ತು, ಈಗ ಎಲ್ಲ ಎಲ್ಲ ಶಿಕ್ಷಣಕ್ಕಾಗ್ಬೋದು, ಮಹಿಳೆಯರಿಗೆ ಆಗ್ಬೋದು. ಈಗ ಐದು ಏನು ಐದು ಗ್ಯಾರಂಟಿ ತಂದಿದ್ರೆ ಅದನ್ನೆಲ್ಲ ಜಾರಿಗೆ ತರ್ತಾರೆ ಅಂತ ಒಂದು ಭರವಸೆ ಇದೆ. ಯಾಕೆಂದ್ರೆ ಇವತ್ತೆಲ್ಲ ಗೌರ್ಮೆಂಟ್ ಕೆಲಸ ಯಾರಿಗೂ ಇಲ್ಲ ಸರ್, ಓದಿರೋರಿಗೆ ಮತ್ತೆ ಹೆಣ್ಮಕ್ಳು ಕೂಡ ತುಂಬ ಹುಣಸೂರು ಮೈಸೂರು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದಾರೆ. ರಾಮೇಗೌಡ ಅಂತ ನಮಗೆ ಏನು ಬೆನಿಫಿಟ್ ಅಂದರೆ ಕಾಂಗ್ರೆಸ್ ಬರಲಾಗಿ ಹಸಿವು ಮುಕ್ತ ಕರ್ನಾಟಕ ಮಾಡುತ್ತೆ. ಸೊ ಬಡವ್ರಿಗೆ ಅನುಕೂಲ, ಬಿಜೆಪಿ ಸಾಮಾನ್ಯವಾಗಿ ದುಡ್ಡಿರೋರ್ಗೆ ಅನುಕೂಲ ಆಯ್ತಾ ಇತ್ತು, ಈಗ ಕಾಂಗ್ರೆಸ್ ಬರಲಾಗಿ ಬಡವ್ರಿಗೆ ಅನುಕೂಲ ಆಗುತ್ತೆ. ಅದರಲ್ಲೂ ನಮ್ಮ ವೆಂಕಟೇಶ್ ಅವರು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲೆಗೆ ತಾಲೂಕಿಗೆ ತುಂಬ ಅಭಿವೃದ್ಧಿ ಆಗುತ್ತೆ. ತುಂಬ ಹೆಮ್ಮೆಯ ವಿಷಯ, ಖುಷಿ ವಿಷಯ ಸರ್. ಪ್ರಿಯಪಟ್ಟಣ ಸೆಲೆಬ್ರೇಷನ್ ನೋಡ್ತೀವಿ. ನಮ್ಮ ಕ್ಷೇತ್ರಕ್ಕೆ ಇನ್ನೂ ಒಳ್ಳೊಳ್ಳೆ ಶಾಲಾ ಕಾಲೇಜುಗಳು ಬರಬೇಕು. ಇನ್ನೂ ಮುಂದೆ ಹೆಚ್ಚಿನ ಶಿಕ್ಷಣದ ವಿಚಾರವಾಗಿ ಶಾಲಾ ಕಾಲೇಜುಗಳು ಬರಬೇಕು, ಮತ್ತು ಟೌನ್ ಡೆವಲಪ್ಮೆಂಟ್ ಆಗಬೇಕು. ಈಗ ಹಿಂದೆ ಇದ್ದಂಥ ಶಾಸಕರು ಟೌನ್ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಕೈಗೊಂಡಿರಲಿಲ್ಲ. ಈಗ ಅದು ಅಲ್ಲದೆ ನಮ್ಮ ಮೈಸೂರು ಭಾಗದಲ್ಲೂ ಅದರಲ್ಲೂ ನಮ್ಮ ಪಿರಿಯಾಪಟ್ಟಣಕ್ಕೆ ಸಚಿವ ಸ್ಥಾನ ಕೊಟ್ಟಿರೋದು ನಮಗೆಲ್ಲ ತುಂಬ ಖುಷಿ ತಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಚಿವರು ಮತ್ತು ಶಾಸಕರಾದಂಥ ಕೆ ವೆಂಕಟೇಶಣ್ಣ ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಹೇಳಿ, ನಿಮ್ಮ ಹೆಸರು? ಸಾವಿತ್ರಿ. ಪಿರಿಯಾಪಟ್ಟಣದಲ್ಲಿ ಆಲ್ಮೋಸ್ಟ್ ಅವ್ರ ಕಳೆದ ಬಾರಿ ಶಾಸಕರಾದಾಗಲೇ ಎಲ್ಲ ಅಭಿವೃದ್ಧಿನೂ ಮಾಡಿದ್ದಾರೆ. ಈಗ ಶಾಸಕರಾಗಿ ಅದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿರೋದು ಇನ್ನೂ ಹೆಮ್ಮೆ ವಿಷಯ. ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ತಾರೆ ಈ ಅಂತ ಆಶಿಸ್ತಾ ನಮ್ಮ ಶಾಸಕರು ಒಳ್ಳೇದಾಗ್ಲಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಲಿ ಅಂತ. ಕಾಂಗ್ರೆಸ್ ಸಂಪೂರ್ಣ ಬಹುಮತ, 5 ವರ್ಷ ಸುಭದ್ರ ಆಡಳಿತ, ರಾಜ್ಯಕ್ಕೆ ಏನು ಅಭಿವೃದ್ಧಿ ಆಗ್ಬೇಕು? ಅಲ್ಲ, ಎಲ್ಲ ಅಭಿವೃದ್ಧಿ ಆಗುತ್ತೆ. ಈಗ ಎಲ್ಲ ಎಲ್ಲ ಶಿಕ್ಷಣಕ್ಕಾಗ್ಬೋದು, ಮಹಿಳೆಯರಿಗೆ ಆಗ್ಬೋದು. ಈಗ ಐದು ಏನು ಐದು ಗ್ಯಾರಂಟಿ ತಂದಿದ್ದಾರೆ ಅದನ್ನೆಲ್ಲ ಜಾರಿಗೆ ತರ್ತಾರೆ ಅಂತ ಒಂದು ಭರವಸೆ ಇದೆ. ಸರ್ ನಮಸ್ತೆ, ಪ್ರಮೋದ್ ಅಂತ. ಪ್ರಮೋದ್ ಅಂತ, ಪ್ರಿಯಾಪಟ್ಟಣ ಟೌನಿಂದ. ತುಂಬ ಖುಷಿಯಾಗಿದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿರೀಕ್ಷೆ ಇತ್ತು ಮಿನಿಸ್ಟರ್ ಆಗ್ತಾರೆ ಅಂತ. ಯಾಕೆಂದರೆ ಆರ್ಬಾಗರಿ ಶಾಸಕರಾಗಿದ್ದಾರೆ, 45 ವರ್ಷ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ, ಆಮೇಲೆ ತುಂಬ ಶಾಶ್ವತವಾದಂಥ ಯೋಜನೆಗಳು ತಂದಿದ್ದಾರೆ ತಾಲೂಕಿಗೆ. ಈ ಬಾರಿ ಮಿನಿಸ್ಟರ್ ಆಗಿದ್ದಾರೆ, ಒಂದು ಒಳ್ಳೆ ಖಾತೆ ಸಿಕ್ಕಿದ್ರೆ ಇಡೀ ರಾಜ್ಯದಲ್ಲಿ ಅವರ ಹೆಸರು ಶಾಶ್ವತ ಉಳ್ಕೊಳ್ಳೋಂಥ ಕೆಲಸನ ಮಾಡ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ. ಖಂಡಿತ ಇದೆ. ನಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಏನಂದರೆ, ನಮ್ಮ ತಾಲೂಕಿಗೆ ಒಂದು ಯಾವ್ದಾರು ಇಂಡಸ್ಟ್ರಿ, ಒಂದು ಇಂಜಿನಿಯರಿಂಗ್ ಕಾಲೇಜು ತರಲಿ ನಮ್ಮ ಸಾಹೇಬರು, ಅದು ಶಾಶ್ವತವಾಗಿ ಅವ್ರ ಹೆಸರು ಉಳ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೌದಿಲ್ಲ, ಓದ್ರ ಆ ಕಡೆ ಮಂಗಳೂರು ಕಡೆ ಉಡ್ಬೇಕಿಲ್ಲ, ಬನ್ನಿ ಈ ಕಡೆ ಬೆಂಗಳೂರು ಬಂದ್ಬಿಡ್ಬೇಕು. ಹೌದು ಹೌದು ಸರ್, ಹೌದು ಸರ್. ಹೀಗಾಗಿ ಪಿರಿಯಾಪಟ್ಟಣದಲ್ಲೇ ಒಂದು ಇಂಡಸ್ಟ್ರಿ ಬರ್ಬೇಕು ಸರ್. ಹೌದು, ಇಂಡಸ್ಟ್ರಿ ಬರಬೇಕು. ಹೌದು ಹೌದು ಹೌದು, ಎಲ್ಲ ಆಗಿದೆ ಸರ್. ಡಿಪ್ಲೊಮೊ ಎಲ್ಲ ಆಗಿದೆ, ಐ ಟಿ ಐ ಕಾಲೇಜ್ ಎಲ್ಲ ಆಗಿದೆ, ಇಂಜಿನಿಯರಿಂಗ್ ಕಾಲೇಜ್ ಒಂದು ಬರಬೇಕು, ಮತ್ತು ಈ ಇಂಡಸ್ಟ್ರೀಸ್ ಬರಬೇಕು ಮೇಯ್ನು. ಯಾಕೆಂದರೆ ಇವತ್ತೆಲ್ಲ ಗೌರ್ಮೆಂಟ್ ಕೆಲಸ ಯಾರಿಗೂ ಇಲ್ಲ ಸರ್, ಓದಿರೋರಿಗೆ ಮತ್ತು ಹೆಣ್ಮಕ್ಳು ಕೂಡ ತುಂಬ ಹುಣಸೂರು ಮೈಸೂರು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದಾರೆ. ಈ ರೀತಿ ಒಂದು ಯೋಜನೆಗಳು ಅವ್ರು ತರಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಬ್ರದರ್. ಎಸ್ ವೀಕ್ಷಕರೇ, ಸಚಿವ ಸಂಪುಟದಲ್ಲಿ ಅಚ್ಚರಿಯ ಅಭ್ಯರ್ಥಿ ಅಂದರೆ ಶಾಸಕರು ಅಲ್ಲ ಅಥವಾ ಎಮ್ ಎಲ್ ಸಿ ಕೂಡ ಅಲ್ಲ, ಬೋಸರಾಜ್ ಅವರು ಅವರನ್ನು ಈಗ ಸಚಿವರನ್ನಾಗಿ ಮಾಡಿದ್ದಾರೆ. ರಾಯಚೂರು ಸಿಟಿಯಲ್ಲಿ, ರಾಯಚೂರು ಜಿಲ್ಲೆಯ ಒಂದಷ್ಟು ಮತದಾರರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ರಾಜು ಅಂತೇಳಿ. ಏನು ಬೋಸರಾಜ್ ಅವರು ಏನು ಮ್ಯಾಜಿಕ್ ಮಾಡಿದ್ರು? ಸರ್, ಏನು ಮ್ಯಾಜಿಕ್ ಇಲ್ಲ, ಅವರು ಹಿರಿಯ ಕಾಂಗ್ರೆಸ್ ರಾಜಕಾರಣಿಗಳು. ರಾಯಚೂರು ಜಿಲ್ಲೆಯಲ್ಲೇ ಅವ್ರದ್ದು ಒಂದು ಅವ್ರದ್ದೇ ಆದಂತಹ ಒಂದು ಹಿಡಿತ ಇದೆ. ಹಲವಾರು ಬಾರಿ ಮಾನ್ವಿ ಕ್ಷೇತ್ರದಿಂದಲೂ ಕೂಡ ಭಾಳಷ್ಟು ಸಲ ಕಾಂಗ್ರೆಸ್ ಶಾಸಕರನ್ನಾಗಿ ಅಲ್ಲಿ ಎಸ್ ಟಿ ಮೀಸಲು ಕ್ಷೇತ್ರಗಳಿರೋದ್ರಿಂದಾಗಿ ಅವರು ಮಾನ್ವಿ ಕ್ಷೇತ್ರದಿಂದಲೂ ಕೂಡ ಎರಡು ಬಾರಿ ಶಾಸಕರಾಗಿ ಕೂಡ ಆಯ್ಕೆ ಆಗಿದ್ದರು. ಆ ತದನಂತರ ಎಸ್ ಟಿ ಮೀಸಲು ಕ್ಷೇತ್ರ ಆದ ನಂತರ ಅವರ ಆಪ್ತರಾದಂತಹ ಅಂಪಯ್ಯ ಸಾಹುಕಾರರನ್ನು 3 ಬಾರಿ ಶಾಸಕರನ್ನಾಗಿ ಕೂಡ ಆಯ್ಕೆ ಮಾಡಿ ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರ ಹಿರಿಯತನವನ್ನು ಎ ಐ ಸಿ ಸಿ ಕಾರ್ಯದರ್ಶಿಗಳಾಗಿರುವುದರಿಂದಾಗಿ, ರಾಯಚೂರಿನಲ್ಲಿ ಹಿರಿಯ ಮುಸ್ತದಿ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸ್ತೇವೆ. ಒಟ್ಟಾರೆ ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತಾರೆ, ಏನು ಅಭಿವೃದ್ಧಿ ಆಗಬೇಕು? ಸರ್, ರಾಯಚೂರು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು. ನಂತರ ಎಲ್ಲ ರಸ್ತೆಗಳು ಕೂಡ ಭಾಳಷ್ಟು ದುರಸ್ತಿಗಳಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದೇನಂದರೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಬಹಳಷ್ಟು ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಗೆ ಮಿನಿಸ್ಟರ್ ಆಗಿರೋದ್ರಿಂದ ರಾಯಚೂರು ಜಿಲ್ಲೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಫುಲ್ಫಿಲ್ ಆಗಬೇಕು, ಮೆಡಿಕಲ್ ಕಾಲೇಜ್ಗಳಾಗಬೇಕು, ಎಜುಕೇಷನ್ ಎಜುಕೇಷನ್ನು ಎಂಪ್ಲಾಯ್ಮೆಂಟ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ನಾವು ಬೇಡ್ಕೊಳ್ತೀವಿ.